ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಶ್ರೀ ಸಾಯಿ ಜುವೆಲ್ ಪ್ಯಾಲೇಸ್, ಗೋಲ್ಡ್ ಡೈಮಂಡ್ ಅಂಡ್ ಸಿಲ್ವರ್, ಬಸವನಗುಡಿ, ಪದ್ಮನಾಭನಗರ. ರಿಲೀಸ್ಗೂ ಮೊದಲೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ ಜೆಂಟಲ್ಮ್ಯಾನ್. ರಾಜ್ಯಾದ್ಯಂತ ಅತಿ ಶೀಘ್ರದಲ್ಲಿ ತೆರೆಗೆ ಅಪ್ಪಳಿಸಲು ಸಜ್ಜಾಗಿರುವ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಭಿನಯದ ಸಿನಿಮಾ ಜೆಂಟಲ್ಮ್ಯಾನ್ ಸಾಕಷ್ಟು ಸುದ್ದಿ ಮಾಡುತ್ತಿದೆ. ಈಗಾಗಲೇ ಸಿನಿಮಾಗೆ ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಗಳಿಂದ ರೀಮೇಕ್ ಆಫರ್ಗಳು ಬರುವುದಕ್ಕೆ ಶುರು ಮಾಡಿವೆ. ರಿಲೀಸ್ಗೂ ಮುನ್ನವೇ ಜೆಂಟಲ್ಮ್ಯಾನ್ ಕ್ರಿಯೇಟ್ ಮಾಡಿಕೊಂಡಿರುವ ಡಿಮ್ಯಾಂಡ್ನಿಂದ ಚಿತ್ರತಂಡ ಸಖತ್ ಖುಷಿಯಲ್ಲಿದೆ. ಈಗಾಗಲೇ ಜೆಂಟಲ್ಮ್ಯಾನ್ ಟೀಸರ್ ಹಾಗೂ ಹಾಡುಗಳು ಬಿಡುಗಡೆಯಾಗಿ ಸಾಕಷ್ಟು ಸುದ್ದಿ ಮಾಡ್ತಿವೆ. ರಿಲೀಸ್ಗೆ ರೆಡಿಯಾಗಿರುವ ಜೆಂಟಲ್ಮ್ಯಾನ್ ಚಿತ್ರವನ್ನ ಜಿ ಸಿನಿಮಾಸ್ ಬ್ಯಾನರ್ನಲ್ಲಿ ಗುರು ದೇಶಪಾಂಡೆ ನಿರ್ಮಾಣ ಮಾಡಿದ್ದಾರೆ. ಜಡೇಶ್ ಕುಮಾರ್ ನಿರ್ದೇಶನ ಮಾಡಿದ್ದು, ಪ್ರಜ್ವಲ್ಗೆ ನಾಯಕಿಯಾಗಿ ನಿಶ್ವಿಕಾ ನಾಯ್ಡು ಅಭಿನಯಿಸಿದ್ದಾರೆ. ತಬ್ಲಾ ನಾಣಿ, ಅರುಣಾ ಬಾಲರಾಜ್, ಸಾಧು ಕೋಕಿಲ ಸೇರಿದಂತೆ ಬಹುತೇಕ ನಟರು ಈ ಚಿತ್ರದಲ್ಲಿ ಕಾಣಿಸಲಿದ್ದಾರೆ. ಜೊತೆಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಸಂಚಾರಿ ವಿಜಯ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಹಲವಾರು ಯುವ ಪ್ರತಿಭೆಗಳು ತಮ್ಮ ಸಿನಿಮಾ ನಿರ್ಮಾಣ ನಿರ್ದೇಶನದ ಕನಸು ನನಸು ಮಾಡಿಕೊಳ್ಳಲು ತುದಿಗಾಲಲ್ಲಿ ಇರುತ್ತಾರೆ. ಆ ರೀತಿ ಬಂದಂತಹ ಯುವ ಪ್ರತಿಭೆ ಶಿವರಾಜ್. ಇವರ ಸಾರಥ್ಯದಲ್ಲಿ ಸರ್ವಂ ಪ್ರೇಮಂ ಎಂಬ ವಿನೂತನ ಪ್ರೇಮಕತೆ ಹೊಂದಿದ ಚಿತ್ರದ ಚಿತ್ರೀಕರಣ ಮುಗಿದು ರಿಲೀಸ್ ಹಂತಕ್ಕೆ ಬಂದಿದೆ. ಹೆಸರೇ ಹೇಳುವಂತೆ ಸರ್ವಂ ಪ್ರೇಮಂ ಎಂಬ ವಾಕ್ಯವನ್ನು ನಾಯಕ ಅಕ್ಷರಶಃ ಪಾಲಿಸುತ್ತಿರುತ್ತಾನೆ. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿರುವ ಎಲ್ಲದರಲ್ಲಿಯೂ ಪ್ರೀತಿಯನ್ನು ಹುಡುಕುವ ಸ್ವಭಾವದ ಈತನ ಕಣ್ಣಿಗೆ ಒಮ್ಮೆ ಅನಾಥಾಶ್ರಮದ ಶಿಕ್ಷಕಿಯೊಬ್ಬಳು ಬೀಳುತ್ತಾಳೆ. ಮುಂದೆ ಅನೇಕ ತಿರುವುಗಳ ನಡುವೆ ಅವರ ಜೀವನ ಕುತೂಹಲಭರವಾಗಿ ಸಾಗುತ್ತದೆ. ಸೆಂಟಿಮೆಂಟ್, ಲವ್, ಆಕ್ಷನ್ ಹೀಗೆ ಎಲ್ಲಾ ತರದ ಕಮರ್ಷಿಯಲ್ ಅಂಶಗಳನ್ನು ಚಿತ್ರದಲ್ಲಿ ಅಳವಡಿಸಲಾಗಿದೆ. ಈ ಚಿತ್ರದಲ್ಲಿ ನಾಯಕನಾಗಿ ಯುವ ನಟ ಆನಂದ್ ಕಾಣಿಸಿಕೊಳ್ಳಲಿದ್ದಾರೆ. ನಾಯಕಿಯಾಗಿ ಸುಹಾನಾ ಜೋಡಿಯಾಗಿದ್ದಾರೆ. ಉಳಿದಂತೆ ಶೋಭರಾಜ್, ಶ್ರೀನಿವಾಸ್ ಪ್ರಭು, ನರೇಂದ್ರ ಬಾಬು ಮೊದಲಾದ ಕಲಾವಿದರ ತಾರಾಗಣ ಈ ಚಿತ್ರದಲ್ಲಿದೆ. ಗುಂಡಾ ಸೂಪರ್ ಹಿಟ್. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಶಿವರಾಜ್ ಕೆ ಆರ್ ಪೇಟೆ ಅಭಿನಯದ ನಾನು ಮತ್ತು ಗುಂಡಾ ಚಿತ್ರಕ್ಕೆ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಥಿಯೇಟರ್ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡಿದೆ. ಇದೇ ಶುಕ್ರವಾರದಿಂದ ಬೆಂಗಳೂರಿನ ಕೆಜಿ ರೋಡ್ ನ ಅನುಪಮಾ ಥಿಯೇಟರ್ನಲ್ಲಿ ನಾನು ಮತ್ತು ಗುಂಡಾ ಚಿತ್ರ ಪ್ರದರ್ಶನಗೊಳ್ಳಲಿದೆ. ಜೊತೆಗೆ ರಾಜ್ಯಾದ್ಯಂತ ಥಿಯೇಟರ್ ಹೆಚ್ಚಿಸಿಕೊಂಡಿದ್ದಾನೆ ಗುಂಡಾ. ಮಲ್ಟಿಪ್ಲೆಕ್ಸ್ನಲ್ಲೂ ಶೋ ಡಬಲ್ ಆಗಿದೆ. ವಿಮರ್ಶಕರು ಹಾಗೂ ಪ್ರೇಕ್ಷಕರಿಂದ ವ್ಯಕ್ತವಾಗಿರೋ ಅಭೂತಪೂರ್ವ ಪ್ರತಿಕ್ರಿಯೆ ಕಂಡು ಚಿತ್ರಮಂದಿರ ಮಾಲೀಕರು ಹಾಗೂ ಚಿತ್ರ ಪ್ರದರ್ಶಕರು ಖುದ್ದಾಗಿ ಮುಂದೆ ಬಂದು ನಾನು ಮತ್ತು ಗುಂಡಾ ಚಿತ್ರ ಪ್ರದರ್ಶಿಸಲು ಮುಂದಾಗಿದ್ದಾರೆ. ಶಿವರಾಜ್, ಕೆಆರ್ ಪೇಟೆ, ಸಂಯುಕ್ತ ಹೊರ್ನಾಡ್ ಜೋಡಿಯಾಗಿ ಅಭಿನಯಿಸಿರುವ ಈ ಚಿತ್ರದಲ್ಲಿ ಸಿಂಬಾ ಎನ್ನುವ ನಾಯಿ ಗುಂಡನ ಪಾತ್ರ ನಿರ್ವಹಿಸಿದ್ದು, ಗುಂಡನ ಪಾತ್ರವೇ ಈ ಚಿತ್ರದ ಸೆಂಟರ್ ಆಫ್ ಅಟ್ರಾಕ್ಷನ್. ಸದ್ಯ ಈ ಚಿತ್ರ ಪ್ರೇಕ್ಷಕನ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಶ್ರೀನಿವಾಸ್ ತಿಮ್ಮಯ್ಯ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿರುವ ಚಿತ್ರ ಇದಾಗಿದ್ದು, ರಘುಹಾಸನ್ ನಿರ್ಮಾಣ ಮಾಡಿದ ಈ ಡಿಫರೆಂಟ್ ಕಥೆಗೆ ಕನ್ನಡಿಗರು ಕೊಡುತ್ತಿರುವ ಪ್ರೋತ್ಸಾಹಕ್ಕೆ ಚಿತ್ರತಂಡ ಖುಷಿಯಾಗಿದೆ. ನಿರ್ಮಾಪಕರಿಗೆ ಬಿಗ್ ರಿಲೀಫ್. ಚಿತ್ರರಂಗದಲ್ಲಿ ಅನ್ನದಾತ ನಿರ್ಮಾಪಕನ ಅದೆಷ್ಟೋ ಕಥೆಗಳು ಕಥೆಯಾಗಿಯೇ ಉಳಿದಿವೆ. ಅನೇಕ ನಿರ್ಮಾಪಕರು ಸಿನಿಮಾಗಾಗಿ ತಮ್ಮ ಮನೆ ಆಸ್ತಿಪಾಸ್ತಿಗಳನ್ನ ಮಾರಿಕೊಂಡಿದ್ದಾರೆ. ಇಷ್ಟೆಲ್ಲಾ ಕಷ್ಟಗಳ ನಡುವೆ ನಿರ್ಮಾಣವಾದ ಹಲವು ಸಿನಿಮಾಗಳಿಗೆ ಚಿತ್ರಮಂದಿರಗಳು ಸಿಗದೆ ಸಿನಿಮಾ ಹೇಳ ಹೆಸರಿಲ್ಲದಂತೆ ಮಾಯವಾಗಿದ್ದು ಉಂಟು. ಆದರೆ ಇದನ್ನೆಲ್ಲ ಅರಿತ ಕನ್ನಡ ಚಲನಚಿತ್ರ ನಿರ್ಮಾಪಕ ಸಂಘ ಇದೀಗ ಹೊಸ ನಿಯಮವನ್ನು ಜಾರಿಗೊಳಿಸಲು ನಿರ್ಧಾರ ಮಾಡಿದೆ. ಏಪ್ರಿಲ್ 2ರಿಂದ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಶೇಕಡಾವಾರು ಪದ್ಧತಿ ಜಾರಿಗೆ ತರಲು ನಿರ್ಧಾರ ಮಾಡಿರುವುದಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಡಿಕೆ ರಾಮಕೃಷ್ಣ ಅಲಿಯಾಸ್ ಪ್ರವೀಣ್ ತಿಳಿಸಿದ್ದಾರೆ. ವರ್ಷಕ್ಕೆ ಸುಮಾರು 750 ಸಿನಿಮಾಗಳು ಬಿಡುಗಡೆಗೊಳ್ಳುತ್ತಿರುವುದರಿಂದ ಎಲ್ಲಾ ನಿರ್ಮಾಪಕರು
ಶೇಕಡಾವಾರು ಪದ್ಧತಿಯನ್ನು ಜಾರಿಗೊಳಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಹಾಗೂ ಇದರಿಂದ ನಷ್ಟವಾಗುವ ನಿರ್ಮಾಪಕನಿಗೆ ಸ್ವಲ್ಪ ಮಟ್ಟಿನ ಸಹಾಯವಾಗುತ್ತದೆ ಎನ್ನುವುದು ಸಂಘದ ಅಭಿಪ್ರಾಯವಾಗಿದೆ. ಇವರ ಈ ನಿರ್ಧಾರಕ್ಕೆ ಇದೀಗ ಪ್ರದರ್ಶಕರು ಒಪ್ಪಿಗೆ ನೀಡಿದ್ದಾರೆ. ಚಿತ್ರಮಂದಿರಗಳಲ್ಲಿ ಇದುವರೆಗೆ ಬಾಡಿಗೆ ಕಟ್ಟಿ ಸಿನಿಮಾ ಬಿಡುಗಡೆ ಮಾಡುವ ಪದ್ಧತಿ ಇದೆ. ಆದರೆ ಇನ್ನು ಮುಂದೆ ಆ ಪದ್ಧತಿಯಿಂದ ನಿರ್ಮಾಪಕರಿಗೆ ಮುಕ್ತಿ ಸಿಗುವ ಹೊಸ ಪದ್ಧತಿಯೇ ಶೇಕಡಾವಾರು ಪದ್ಧತಿಯಾಗಿದೆ. ಅಂದರೆ ಚಿತ್ರಮಂದಿರಗಳಿಂದ ಬಾಡಿಗೆ ಬದಲು ನಿರ್ಮಾಪಕರಿಗೆ ಶೇರ್ ಪದ್ಧತಿ ಅಳವಡಿಸುವಿಕೆ. ಸ್ವದೇಶಿ ಚಿತ್ರದಲ್ಲಿ ಪಾರ್ದೇಸಿ. ತೆಲುಗು ನಿರ್ದೇಶಕ ವಿಜಯ್ ಕುಮಾರ್ ಕೊಂಡ, ಸ್ಯಾಂಡಲ್ವುಡ್ ನಟ ನಿಖಿಲ್ ಕುಮಾರ್ ಅಭಿನಯದ ಚಿತ್ರದ ಮೂಲಕ ಕನ್ನಡ ಚಿತ್ರ ನಿರ್ದೇಶನಕ್ಕೆ ತೊಡಗಲಿದ್ದಾರೆ. ಚಿತ್ರವನ್ನು ಟಿ ಸಿರೀಸ್ ಸಹಯೋಗದಲ್ಲಿ ಲಹರಿ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿದೆ. ಹಿಂದಿ, ತೆಲುಗು, ತಮಿಳು ಮತ್ತು ಮರಾಠಿ ಚಿತ್ರಗಳಲ್ಲಿ ಕಾಣಿಸಿಕೊಂಡಿರುವ ಕಾಶ್ಮೀರ ಪರದೇಸಿ ಇನ್ನೂ ಹೆಸರಿಡದ ಈ ಚಿತ್ರಕ್ಕೆ ನಿಖಿಲ್ಗೆ ಜೋಡಿಯಾಗಲಿದ್ದಾರೆ. ಅಕ್ಷಯ್ ಕುಮಾರ್ ಅಭಿನಯದ ಮಿಷನ್ ಮಂಗಲ್, ವಿದ್ಯಾಬಾಲನ್, ನಿತ್ಯಾ ಮೆನನ್ ಮತ್ತು ತಾಪ್ಸಿ ಪನ್ನು ಅವರೊಂದಿಗೆ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ದ ಈ ನಟಿ ಸಿದ್ಧಾರ್ಥ್ ಅಭಿನಯದ ಸಿವಪ್ಪು ಮಂಜಲ್ ಪಚೈ ಎಂಬ ಚಿತ್ರದ ಮೂಲಕ ತಮಿಳು ಚಿತ್ರರಂಗದಲ್ಲಿಯೂ ಹೆಸರಾಗಿದ್ದಾರೆ. ಅಷ್ಟೇ ಅಲ್ಲದೆ ರಾಮ್ಪತ್ ಎಂಬ ಮರಾಠಿ ಚಿತ್ರ, ತೆಲುಗಿನ ನರ್ತನ ಸಲದಲ್ಲಿಯೂ ಕೂಡ ಇವರು ಅಭಿನಯಿಸಿದ್ದಾರೆ. ಇದೀಗ ನಿಖಿಲ್ ಕುಮಾರ್ ಅವರ ಚಿತ್ರ ಇವರಿಗೆ ಚೊಚ್ಚಲ ಕನ್ನಡ ಚಿತ್ರ ಆಗಿದ್ದು, ವಿವಿಧ ಕಲಾವಿದರೊಂದಿಗೆ ಹಲವಾರು ಸುತ್ತಿನ ಚರ್ಚೆಯ ನಂತರ ಚಿತ್ರತಂಡ ಈಕೆ ಹೆಸರನ್ನು ಅಂತಿಮವಾಗಿಸಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಹೌದು, ಲೈಫ್ ಜೊತೆ ಒಂದು ಸೆಲ್ಫಿ ಸಿನಿಮಾದ ಬಳಿಕ ನೆನಪಿರಲಿ ಪ್ರೇಮ್ ನಟಿಸುತ್ತಿರುವ ಚಿತ್ರ ಪ್ರೇಮಂ ಪೂಜ್ಯಂ. ಸುಮಾರು 16 ವರ್ಷಗಳಿಂದ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ನಾಯಕರಾಗಿ ನಟಿಸುತ್ತಿರುವ ಪ್ರೇಮ್ ಈಗ ತಮ್ಮ 25ನೇ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. 25ನೇ ಚಿತ್ರ ಎಂಬ ಕಾರಣಕ್ಕೆ ಪ್ರೇಮಂ ಪೂಜ್ಯಂ ಬಹಳ ವಿಶೇಷ. ಸಿನಿಮಾ ಸೆಟ್ಟೇರಿದ ನಂತರ ಸೈಲೆಂಟ್ ಆಗಿ ಶೂಟಿಂಗ್ ಮಾಡುತ್ತಿರುವ ಚಿತ್ರತಂಡ ಈಗ ಮೇಕಿಂಗ್ ವಿಚಾರದಲ್ಲಿ ಗಮನ ಸೆಳೆಯುತ್ತಿದೆ. ಸುಮಾರು 300 ವರ್ಷದ ಹಳೆಯ ಚರ್ಚ್ ಬಳಿ ಪ್ರೇಮಂ ಪೂಜ್ಯಂ ಚಿತ್ರೀಕರಣ ಮಾಡಿದ್ದು, ಆ ಫೋಟೋವನ್ನು ಪ್ರೇಮ್ ಹಂಚಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಈ ಪುರಾತನ ಚರ್ಚ್ ಇದ್ದು, ನಿರ್ದೇಶಕರ ಜೊತೆ ಪ್ರೇಮ್ ಕಾಣಿಸಿಕೊಂಡಿದ್ದಾರೆ. 1 ಕೋಟಿ ಹಣಕ್ಕೆ ಬಾಯಿ ತೆಗೆದ್ರೆ ನನ್ನ ವಿಷಯವೂ ಹೀಗೆ ಬರುವುದು, ಜಗ್ಗೇಶ್ ಮಾತಿನ ಅರ್ಥ ಏನು? ಕನ್ನಡ ಚಿತ್ರರಂಗದ ಇಬ್ಬರು ನಿರ್ಮಾಪಕರ ಗಲಾಟೆ ಈಗ ಬೀದಿಗೆ ಬಿದ್ದಿದೆ. ಹಣಕಾಸಿನ ವಿಚಾರವಾಗಿ ದ್ವಾರಕೇಶ್ ಹಾಗೂ ಜಯಣ್ಣ ನಡುವೆ ಬಿರುಕು ಮೂಡಿದೆ. ಮನೆಗೆ ಬಂದು ದಾಂಧಲೆ ಮಾಡಿದ್ದಾರೆ ಎಂದು ಯೋಗೇಶ್ ದ್ವಾರಕೇಶ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಸದ್ಯ ಘಟನೆಯ ಬಗ್ಗೆ ನಟ ಜಗ್ಗೇಶ್ ಟ್ವೀಟ್ ಮಾಡಿದ್ದು, ತಮ್ಮ ಟ್ವಿಟರ್ ಖಾತೆಯ ಮೂಲಕ ದ್ವಾರಕೇಶ್ ಹಾಗೂ ಜಯಣ್ಣ ಗಲಾಟೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿತ್ರರಂಗದ ಹಣಕಾಸಿನ ವ್ಯವಹಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಕೊಟ್ಟವ ಕೋಡಂಗಿ, ಇಸ್ಕೊಂಡವ ಈರ್ಭದ್ರ ಎಂದಿರುವ ಅವರು ಗಾಂಧಿನಗರದ ಮುಖವಾಡದ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಚಿತ್ರರಂಗದಲ್ಲಿ ತಮಗೂ ಆಗಿರುವ ಮೋಸದ ಬಗ್ಗೆ ತಿಳಿಸಿದ್ದಾರೆ. ನನಗೆ ಬರಬೇಕಾಗಿದ್ದ 1 ಕೋಟಿ ಹಣಕ್ಕೆ ಬಾಯಿ ತೆರೆದರೆ ನನ್ನ ವಿಷಯವೂ ಹೀಗೆ ಬರುವುದು, ಹಣ ಬೇಕಾದಾಗ ಪ್ರಾಮಾಣಿಕ, ವ್ಯವಹಾರಸ್ಥರು, ವಾಪಸ್ ಕೊಡುವಾಗ ಮಾಧ್ಯಮ, ಪೊಲೀಸ್, ಮಾನಹಾನಿ, ಎಂಥ ದೌರ್ಭಾಗ್ಯ ವ್ಯವಹಾರ! ಬರುವ ಹಣಕ್ಕಾಗಿ ನಾನು ತಾಳ್ಮೆಯಿಂದ ಕಾಯುತ್ತಿರುವ ಮೂರ್ಖ ಎಂದು ಜಗ್ಗೇಶ್ ಟ್ವೀಟ್ ಮಾಡಿದ್ದಾರೆ. ಏಕಲವ್ಯ ತಂಡಕ್ಕೆ ಶಿಷ್ಯ ದೀಪಕ್ನ ಕರೆತಂದ ಪ್ರೇಮ್. ಕನ್ನಡ ಚಿತ್ರನಟ ದೀಪಕ್ ಯಾರು ಅಂತ ಗೊತ್ತಾಗಬೇಕಾದ್ರೆ ನೀವು ಶಿಷ್ಯ ಚಿತ್ರವನ್ನ ನೆನಪು ಮಾಡಿಕೊಳ್ಳಲೇಬೇಕು. 2006 ಬಿಡುಗಡೆಯಾದ ಶಿಷ್ಯ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಗಳಿಸೇ ಇದ್ರು ಗಾಂಧಿನಗರದಲ್ಲಿ ಸಖತ್ ಸೌಂಡು ಮಾಡಿದ್ದು ಸತ್ಯ. ಶಿಷ್ಯ ಚಿತ್ರದ ಮೂಲಕ ಗಾಂಧಿನಗರದಲ್ಲಿ ಗುರುತಿಸಿಕೊಂಡ ದೀಪಕ್ ಬಳಿಕ ಬಾಬೇಗ ಚಂದಮಾಮ, ಚನ್ನ, ಖದೀಮರು, ಮಾಗಡಿ, ವನಕೆ ಓಬವ್ವ, 18th Cross ಮೊದಲಾದ ಚಿತ್ರಗಳಲ್ಲಿ ನಟಿಸಿದ್ದರು. ಆದರೆ ಯಾವ ಚಿತ್ರವೂ ಅವರಿಗೆ ಯಶಸ್ಸು ತಂದುಕೊಡಲಿಲ್ಲ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆಗೆ ಬೆಳ್ಳಿ ಚಿತ್ರದಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದ ದೀಪಕ್ ಇದೀಗ ಏಕಲವ್ಯ ಚಿತ್ರದಲ್ಲಿ ಪ್ರಮುಖ ಪಾತ್ರ ಒಂದರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಪ್ರೇಮ್ ನಿರ್ದೇಶನದ ಏಕಲವ್ಯ ಚಿತ್ರದಲ್ಲಿ ದೀಪಕ್ ಖಾಕಿ ತೊಟ್ಟು ಪೊಲೀಸ್ ಅಧಿಕಾರಿಯ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಬೆರಗಾಗಿಸುತ್ತದೆ RRR ಚಿತ್ರದ ಪ್ರೀ ಕಲೆಕ್ಷನ್ ರಿಪೋರ್ಟ್. SS ರಾಜಮೌಳಿ ನಿರ್ದೇಶನದ RRR ಸಿನಿಮಾ ಭಾರಿ ಸದ್ದು ಮಾಡುತ್ತಿದೆ. ಜೂನಿಯರ್, NTR ಮತ್ತು ರಾಮ್ ಚರಣ್ ತೇಜ ಒಟ್ಟಿಗೆ ನಟಿಸುತ್ತಿರುವ ಕಾರಣ ಸೌತ್ ಇಂಡಸ್ಟ್ರಿನಲ್ಲಿ ಇತಿಹಾಸ ಸೃಷ್ಟಿಸಲಿದೆ ಎಂಬ ಲೆಕ್ಕಾಚಾರ ನಡೆಯುತ್ತಿದೆ. ಬಹುದೊಡ್ಡ ಬಜೆಟ್ನಲ್ಲಿ ತಯಾರಾಗುತ್ತಿರುವ ಈ ಚಿತ್ರ ವರ್ಷದ ಅಂತ್ಯಕ್ಕೆ ತೆರೆಗೆ ಬರಲಿದೆ.
ಅಷ್ಟರಲ್ಲೇ ಪ್ರೀ ಕಲೆಕ್ಷನ್ ರಿಪೋರ್ಟ್ ಮೇಲೆ ಭಾರಿ ಚರ್ಚೆಯಾಗ್ತಿದೆ. ಒಂದು ವೇಳೆ ಆಂಧ್ರ ರಾಜ್ಯದಲ್ಲಿ ಮಾತ್ರ 200 crore ಪ್ರೀ ಕಲೆಕ್ಷನ್ ಮಾಡಿದೆ ಆದ್ರೆ ಇದು ತೆಲುಗು ಇಂಡಸ್ಟ್ರಿಯಲ್ಲಿ ದಾಖಲೆಯಾಗಲಿದೆ. ಇನ್ನು RRR ಚಿತ್ರವನ್ನು DVV ದಾನಯ್ಯ ನಿರ್ಮಿಸುತ್ತಿದ್ದು ಸುಮಾರು 350 crore ವೆಚ್ಚದಲ್ಲಿ ತಯಾರಾಗ್ತಿದೆ. ಕನ್ನಡಕ್ಕೆ ಬಂದ ಆಲಿಯಾ ಭಟ್ ಖಚಿತಪಡಿಸಿದ ಕರಣ್ ಜೋಹರ್. ಬಾಲಿವುಡ್ ನಟಿ ಆಲಿಯಾ ಭಟ್ ರಣವೀರ್ ಸಿಂಗ್ ಅಮಿತಾಬ್ ಬಚ್ಚನ್ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ಬ್ರಹ್ಮಾಸ್ತ್ರ ಸಿನಿಮಾ ಭಾರಿ ಕುತೂಹಲ ಮೂಡಿಸಿದೆ. ಅಯಾನ್ ಮುಖರ್ಜಿ ನಿರ್ದೇಶನದ ಈ ಚಿತ್ರವನ್ನು ಕರಣ್ ಜೋಹರ್ ನಿರ್ಮಿಸುತ್ತಿದ್ದಾರೆ. ಈ ಸಿನಿಮಾ ಯಾವಾಗ ಬಿಡುಗಡೆಯಾಗಲಿದೆ ಎಂಬ ಕುತೂಹಲ ಕಾಡುತ್ತಿದ್ದು ಇದೀಗ ಸ್ವತಃ ಕರಣ್ ಜೋಹರ್ ಚಿತ್ರದ ರಿಲೀಸ್ ದಿನಾಂಕವನ್ನು ಘೋಷಿಸಿದ್ದಾರೆ. December 4 ಬ್ರಹ್ಮಾಸ್ತ್ರ ವಿಶ್ವದಾದ್ಯಂತ ತೆರೆಗೆ ಬರಲಿದೆ. ಈ ಚಿತ್ರ ಸ್ಯಾಂಡಲ್ವುಡ್ ಪಾಲಿಗೂ ವಿಶೇಷವಾಗಿರಲಿದೆ, ಯಾಕಂದ್ರೆ ಹಿಂದಿಯ ಬ್ರಹ್ಮಾಸ್ತ್ರ ಕನ್ನಡದಲ್ಲೂ ಬರ್ತಿದೆ. ಹೌದು, ಕನ್ನಡದಲ್ಲೂ ಈ ಚಿತ್ರ ಡಬ್ಬಿಂಗ್ ಆಗಿದ್ದು ಏಕಕಾಲದಲ್ಲಿ ಚಿತ್ರಮಂದಿರಕ್ಕೆ ಲಗ್ಗೆ ಇಡಲಿದೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.